ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಸ್ತ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ನಾನು ಹರೀಶ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ನೀವೇನಾದರೂ HDFC ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದರೆ, ಸೊ ಆ ಕ್ರೆಡಿಟ್ ಕಾರ್ಡನ್ನು ಪರ್ಮನೆಂಟಾಗಿ ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಅದನ್ನು ಯಾವ ರೀತಿ ನೀವು ಪರ್ಮನೆಂಟಾಗಿ HDFC ಕ್ರೆಡಿಟ್ ಕಾರ್ಡನ್ನು ಕ್ಲೋಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಸೊ ಯಾಕಪ್ಪ ಅಂತಂದರೆ, ಸುಮಾರು ಜನ ತಮ್ಮ ಕ್ರೆಡಿಟ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಯೂಸ್ ಮಾಡ್ತಾ ಅದನ್ನು ಅಮೌಂಟನ್ನು ರಿಟರ್ನ್ ಪೇ ಮಾಡದೇ ಆಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ, ಸೊ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದೇನೋ ತುಂಬ ತಲೆ ಬಿಸಿಯಪ್ಪ ಅಂತ ಅಂದ್ಕೊಂಡಿರ್ತಾರೆ. ಸೊ ಆಗ ಕೆಲವರೆಲ್ಲ ಅಂದ್ಕೊಳ್ತಾರೆ, ಈ ಕ್ರೆಡಿಟ್ ಕಾರ್ಡ್ ಸವಾಸ ಬೇಡಪ್ಪ ನಮಗೆ, ನಾವು ಇದನ್ನು ಕ್ಲೋಸ್ ಮಾಡಿಬಿಡಬೇಕು ಅಂತ ನೋಡ್ತಾ ಇರ್ತಾರೆ. ಸೊ ಆದರೆ ಅದನ್ನು ಯಾವ ರೀತಿ ಕ್ಲೋಸ್ ಮಾಡೋದು ಅನ್ನೋ ಒಂದು ಐಡಿಯಾ ಇರಲ್ಲ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಯೂಸ್ ಆಗಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮ್ಮ HDFC ಕ್ರೆಡಿಟ್ ಕಾರ್ಡನ್ನು ಪರ್ಮನೆಂಟಾಗಿ ಯಾವ ರೀತಿ ಡಿಲೀಟ್ ಮಾಡೋದು ಅಂದರೆ ಕ್ಲೋಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್, ವಿಷಯಕ್ಕೆ ಬರೋಣ. ಸೊ ಈಗ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಮೊಬೈಲ್ನಲ್ಲಾಯಿತು ಅಥವಾ ನಿಮ್ಮ ಸಿಸ್ಟಮಲ್ಲಾಯಿತು, ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನೀವು ಸರ್ಚ್ ಬಾರ್ನಲ್ಲಿ mycard.hdfc.com ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು ಈ ಥರ ಕೆಲವು ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ಮೊದಲನೇ ಆಪ್ಷನ್ಸ್ ನೋಡ್ಬೋದು, ಮೈ ಕಾರ್ಡ್ HDFC ಬ್ಯಾಂಕ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಆ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಲೆಟ್ಸ್ ಗೆಟ್ ಸ್ಟಾರ್ಟ್ ಅಂತ ಇದೆ, ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಶೋ ಆಗ್ತಾ ಇದೆ. ಸೊ ಇಲ್ಲಿ ನಿಮ್ಮ HDFC ಕ್ರೆಡಿಟ್ ಕಾರ್ಡ್ಗೆ ನೀವು ಲಿಂಕ್ ಮಾಡಿದಂಥ ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಆ ಮೊಬೈಲ್ ನಂಬರನ್ನು ನೀವು ಟೈಪ್ ಮಾಡಿ, ಟೈಪ್ ಮಾಡಿದ ನಂತರ ಇಲ್ಲಿ ಗೆಟ್ OTP ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ OTPಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡಿದ ನಂತರ ನೋಡ್ಬೋದು ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿ ಆಪ್ಷನ್ಸ್ ಬರುತ್ತೆ, ಗೆಟ್ ಸ್ಟಾರ್ಟ್ ಬೈ ಆ್ಯಡಿಂಗ್ ಯುವರ್ HDFC ಬ್ಯಾಂಕ್ ಪ್ರಾಡಕ್ಟ್ ಅಂತ. ಸೊ ನಾವಿನ್ನೂ ಆ್ಯಡ್ ಮಾಡಿಲ್ಲ ಅಂದರೆ ಕ್ರೆಡಿಟ್ ಕಾರ್ಡ್ನ ನಂಬರನ್ನು ಇಲ್ಲಿ ನೋಡ್ಬೋದು ಕ್ರೆಡಿಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಈ ರೀತಿ ಪೇಜ್ ಬರುತ್ತೆ, ಇಲ್ಲಿ ಲಾಸ್ಟ್ 4-ಡಿಜಿಟ್ ಕಾರ್ಡ್ ನಂಬರನ್ನು ಕೇಳ್ತಾ ಇದೆ. ಸೊ ನೀವು ಲಾಸ್ಟ್ 4-ಡಿಜಿಟ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ ಆ್ಯಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡ್ಬೋದು ಇಲ್ಲಿ ಕೆಳಗಡೆ ಡನ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಕಾರ್ಡ್ ನಂಬರ್ ಎಲ್ಲ ಸಿಗುತ್ತೆ, ಹಾಗೆ ನಿಮ್ಮ ಕಾರ್ಡ್ನಲ್ಲಿ ಏನೇನು ಲಿಮಿಟ್ ಇದೆ, ಯಾವ್ದಾವ್ದು ಆಪ್ಷನ್ಸ್ ಇದೆ, ಸೊ ಅದೆಲ್ಲ ಆಪ್ಷನ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಇದಾದ ನಂತರ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನೋಡ್ಬೋದು ನಿಮ್ಮ ಸೈಡಲ್ಲಿ ಒಂದು ಆರೋ ಮಾರ್ಕ್ ಇದೆ ನೋಡಿ, ನಿಮ್ಮ ಕಾರ್ಡ್ ನಂಬರ್ ಪಕ್ಕ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನೋಡ್ಬೋದು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿ ನಿಮಗೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕೆಲವೆಲ್ಲ ಆಪ್ಷನ್ಸ್ ಇದೆ, ಕಾರ್ಡ್ ಕಂಟ್ರೋಲ್, ಟ್ರಾನ್ಸಾಕ್ಷನ್ಸ್, ಲಿಂಕ್ಡ್ EMI, ರಿವಾರ್ಡ್ ಪಾಯಿಂಟ್ಸ್, ಸರ್ವಿಸ್ ಅನ್ನೋ ಆಪ್ಷನ್ಸ್ಗಳು ಸಿಗುತ್ತೆ. ಸೊ ಇಲ್ಲಿ ನೀವು ಈಗ ಸರ್ವಿಸ್ ಅನ್ನೋ ಒಂದು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೀವು ಈ ಸರ್ವಿಸ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಸರ್ವಿಸ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು ನಿಮಗೆ ಕೆಲವು ಆಪ್ಷನ್ಸ್ಗಳು ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಅದರ್ ಆ್ಯಕ್ಷನ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಸೊ ಅದರ್ ಆ್ಯಕ್ಷನ್ಸ್ ಅನ್ನೋ ಒಂದು ಆಪ್ಷನ್ಸಲ್ಲಿ ನಿಮ್ಮ ರೈಟ್ ಸೈಡಲ್ಲಿ ಒಂದು ಆರೋ ಮಾರ್ಕ್ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ, ಅಂದರೆ ಈ ರೀತಿ ಅದರಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕಾರ್ಡ್ ಕ್ಲೋಸರ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಸೊ ಆ ಕಾರ್ಡ್ ಕ್ಲೋಸರ್ ಅನ್ನೋ ಆಪ್ಷನ್ಸ್ ಮೇಲೆ ಇಲ್ಲಿ ಆರೋ ಮಾರ್ಕ್ ಇರುತ್ತೆ ನೋಡಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಪೇಜ್ ಬರುತ್ತೆ, ಯುವರ್ ಔಟ್ಸ್ಟ್ಯಾಂಡಿಂಗ್ ಅಂತ ಕೇಳ್ತಾ ಇದೆ. ಆಮೇಲೆ ಸೆಲೆಕ್ಟ್ ದ ರೀಸನ್, ಅಂದರೆ ನಿಮ್ಮ ಕಾರ್ಡ್ನ ನೀವು ಕ್ಲೋಸ್ ಮಾಡೋಕ್ಕೆ ಏನು ರೀಸನ್ ಅನ್ನೋ ಆಪ್ಷನ್ಸ್ ಕೇಳ್ತಾ ಇರುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ದ ರೀಸನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಹಲವು ಆಪ್ಷನ್ಸ್ಗಳು ಸಿಗುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಇಲ್ಲಿ ಯಾವುದು ಸೂಟ್ ಆಗುತ್ತೋ ಸೊ ನೀವು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನಿಮಗೆ ಸೂಟ್ ಆಗೋಂಥ ಆಪ್ಷನ್ಸನ್ನು ರೀಸನ್ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಆಗ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಕೂಡ ಬರುತ್ತೆ. ಸೊ ಆ OTPಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ OTPಯನ್ನು ಎಂಟರ್ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನೀವು ಸಬ್ಮಿಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಯುವರ್ ರಿಕ್ವೆಸ್ಟ್ ಫಾರ್ ಕಾರ್ಡ್ ಕ್ಲೋಸರ್ ಈಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಶೋ ಆಗ್ತಾ ಇದೆ. ಅಂದರೆ ನಿಮ್ಮ ಕಾರ್ಡ್
HDFC ಕ್ರೆಡಿಟ್ ಕಾರ್ಡ್ ಇಲ್ಲಿ ಕ್ಲೋಸ್ ಆಗಿದೆ, ಅಂದರೆ ನೀವು ಸಲ್ಲಿಸ್ತಕ್ಕಂಥ ಅಪ್ಲಿಕೇಶನ್ಸ್ ಈಗ ಸಬ್ಮಿಟ್ ಆಗಿದೆ. ಸೊ ಈಗ ನಿಮ್ಮ ಪರ್ಮನೆಂಟಾಗಿ ನಿಮ್ಮ HDFC ಕ್ರೆಡಿಟ್ ಕಾರ್ಡ್ ಕ್ಲೋಸ್ ಆಗುತ್ತೆ ಅಂತ ಅರ್ಥ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ನಿಮ್ಮ HDFC ಕ್ರೆಡಿಟ್ ಕಾರ್ಡನ್ನು ನೀವು ಕ್ಲೋಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಫ್ರೆಂಡ್ಸ್.